ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಕೊಟ್ರೇಶ್ ಸ್ಟೋರೀಸ್ ಚಾನಲ್ಗೆ ಸ್ವಾಗತ. ನಿಮಗೆ ತಿಳಿದಿರೋ ಹಾಗೆ ಕಾಂಗ್ರೆಸ್ ಪಕ್ಷ ಹೇಳಿದಂತೆ 5 ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದಂಥ ಗೃಹಜ್ಯೋತಿ ಯೋಜನೆಯನ್ನು ಕರ್ನಾಟಕ ಸರ್ಕಾರ ಅರ್ಜಿ ಬಿಡುಗಡೆ ಮಾಡಿದ್ದಾರೆ. 200 ಯುನಿಟ್ ವಿದ್ಯುತ್ ಉಚಿತ ಎಂದು ಹೇಳಿದ್ದಾರೆ. ಈ ಯೋಜನೆಯನ್ನು ಅರ್ಜಿ ನೀವು ಸೇವಾ ಸಿಂಧು ಕೇಂದ್ರಕ್ಕೆ ಮತ್ತು ಗ್ರಾಮವನ್ನು ಮತ್ತು ವಿದ್ಯುತ್ ಕಚೇರಿಗಳಿಗೆ ಕೂಡ ಅರ್ಜಿ ಸಲ್ಲಿಸಬಹುದು. ನೀವು ಈ ಅರ್ಜಿಯನ್ನು ನಿಮ್ಮ ಮನೆಯಲ್ಲೇ ನಿಮ್ಮ ಮೊಬೈಲ್ ಮುಖಾಂತರ ಅರ್ಜಿ ಹಾಕಬಹುದು. ನಿಮ್ಮ ಮೊಬೈಲಿಗೆ OTP ಪಡೆಯದೆ ಈಸಿಯಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಈ ಲಿಂಕನ್ನು ಕೊಟ್ಟಿರ್ತೇನೆ. ನೀವು ಆ ಲಿಂಕಿಗೆ ಹೋಗಿ ಈಸಿಯಾಗಿ ಅರ್ಜಿ ಹಾಕಬಹುದು. ಅದು ಹೇಗೆ ಅಂತ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿರುವಂಥ ಕ್ರೋಮನ್ನು ಓಪನ್ ಮಾಡಿ ಸೇವಾ ಸಿಂಧು gs.karnataka.gov.in ಅಂತ ಟೈಪ್ ಮಾಡಿ. ಆಮೇಲೆ ಗೌರ್ಮೆಂಟ್ ವೆಬ್ಸೈಟ್ ಓಪನ್ ಆಗುತ್ತೆ. ಆಮೇಲೆ 3 ಡಾಟ್ಸ್ ಕಾಣುತ್ತೆ ನಿಮ್ಮ ರೈಟ್ ಸೈಡಲ್ಲಿ, ಅದನ್ನು ಕ್ಲಿಕ್ ಮಾಡಬೇಕು. ಕೆಳಗೆ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ, ಅಂದರೆ ಕಂಪ್ಯೂಟರ್ ಟೈಪ್ ನಿಮ್ಮ ಮೊಬೈಲ್ ಆಗುತ್ತೆ. ಅದನ್ನು ಆಯ್ಕೆ ಮಾಡ್ಕೋಬೇಕು. ಅದನ್ನು ಆಯ್ಕೆ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ಕಂಪ್ಯೂಟರ್ ಥರ ಆಗುತ್ತೆ ಸ್ಕ್ರೀನು. ಸರ್ಕಾರಗಳ ಯೋಜನೆಗಳಂಥ ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಮತ್ತು ಶಕ್ತಿ ಯೋಜನೆ ಮತ್ತು ಯುವ ನಿಧಿ, ಇವೆಲ್ಲ ಯೋಜನೆಗಳು ಕಾಣುತ್ತೆ ನಿಮ್ಮ ಮುಂದೆ. ನಿಮಗೆ ಬೇಕಾಗಿರೋದು ಗೃಹಜ್ಯೋತಿ. ಜ್ಯೋತಿ ಮೇಲೆ ಕ್ಲಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಸಣ್ಣ ಬಾಕ್ಸ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೆಳಗೆ ನಿಮ್ಮ ಫ್ಯಾಕ್ಚರನ್ನು ಕೊಟ್ಟಿರ್ತಾರೆ, ಅದನ್ನು ಕೂಡ ಅಲ್ಲಿ ಬಾಕ್ಸಲ್ಲಿ ಎಂಟರ್ ಮಾಡಬೇಕು. ನೀವು ಕ್ಯಾಪ್ಚರನ್ನು ಇನ್ವ್ಯಾಲಿಡ್ ಆಗಿದೆ, ತಪ್ಪಾಗಿದೆ, ಮತ್ತೊಮ್ಮೆ ಪ್ರಯತ್ನ ಮಾಡಿರಿ. ಸರಿಯಾಗಿ ಕ್ಯಾಪ್ಚರನ್ನು ಎಂಟರ್ ಮಾಡಬೇಕು. ಅಲ್ಲಿ ಕ್ಯಾಪ್ಚರ್ ಎಂಟ್ರಿ ಮಾಡಿ ಕೆಳಗೆ ಅಗ್ರಿ ಅಂತ ಕೊಡಬೇಕು. ನೀವು ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಆಧಾರ್ ಸಂಖ್ಯೆನ ಕೇಳುತ್ತೆ, ನಿಮ್ಮ ಆಧಾರ್ ಸಂಖ್ಯೆನ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ತಕ್ಷಣ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿರಿ. ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜಲ್ಲಿ ನೀವು ಆಧಾರ್ ಕಾರ್ಡ್ ಯಾರ ಹೆಸರು ಕೊಟ್ಟಿರ್ತೀರೋ ನಂಬರ್, ಆ ಹೆಸರು ಇಲ್ಲಿ ಬರುತ್ತೆ. ಆಮೇಲೆ ನೀವು ಇಲ್ಲಿ ನಿಮ್ಮದು ಬೆಸ್ಕಾಮ, ಚೆಸ್ಕಾಮ, ಜೆಸ್ಕಾಮ ಅಂತಂದು ನಿಮ್ದು ಯಾವುದಿರುತ್ತೋ ಅದನ್ನು ನೀವು ಆಯ್ಕೆ ಮಾಡ್ಕೊಬಿಡು. ನಾನು ನಮ್ಮದು ಬೆಸ್ಕಾಮ್ ಬರುತ್ತೆ, ನಮ್ಮ ಬೆಸ್ಕಾಮ್ ಆಯ್ಕೆ ಮಾಡ್ಕೊಂಡಿದ್ದೀನಿ. ಆಮೇಲೆ ನಿಮ್ಮ ಖಾತೆ ಸಂಖ್ಯೆ, ಅಂದರೆ ನಿಮ್ಮ ಕರೆಂಟ್ ಬಿಲ್ಲಿನ ಗ್ರಾಹಕರ ID, ಅಂದರೆ RR ಸಂಖ್ಯೆ ಕೆಳಗಿರುತ್ತಲ್ಲ ಗ್ರಾಹಕರ ID, ಆ ನಂಬರನ್ನು ಇಲ್ಲಿ ಎಂಟರ್ ಮಾಡಬೇಕು ಖಾತೆ ಸಂಖ್ಯೆಯಲ್ಲಿ. ನೀವು ಗ್ರಾಹಕರ ID ಎಂಟರ್ ಮಾಡಿದ ತಕ್ಷಣ ನಿಮ್ಮ ಕರೆಂಟ್ ಬಿಲ್ ಇರುವಂಥ ಹೆಸರನ್ನು ಇಲ್ಲಿ ಆಟೋಮೆಟಿಕ್ ಖಾತೆದಾರ ಹೆಸರಲ್ಲಿ ಬರುತ್ತೆ. ಇಲ್ಲಿ ನಿವಾಸಿ ವಿಧ ಅಂತಂದರೆ ನಿಮ್ಮ ಕರೆಂಟ್ ಬಿಲ್ಲಿನ ಮಾಲೀಕನೋ ಅಥವಾ ಬಾಡಿಗೆದಾರೋ ಅಥವಾ ಕುಟುಂಬ ಸದಸ್ಯವೋ ಅಂತ ನೀವು ಆಯ್ಕೆ ಮಾಡಿಕೊಳ್ಳಬೇಕು. ಆಮೇಲೆ ಕೆಳಗೆ ದೂರವಾಣಿ, ನಿಮ್ಮ ಮೊಬೈಲ್ ನಂಬರನ್ನು ಇಲ್ಲಿ ನಮೂದಿಸಬೇಕು. ಆಮೇಲೆ ಮತ್ತೊಮ್ಮೆ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕು. ಒಂದು ನಂಬರ್ ಒಬ್ಬರಿಗೆ ಅಷ್ಟೇ ಯೂಸ್ ಮಾಡೋಕ್ಕೆ ಬರೋದು, ನಾವು ಈಗ ಬರ್ತಲ್ಲ, ಒಂದು ನಂಬರ್ ಯೂಸ್ ಆಲ್ರೆಡಿ ಆಗಿದೆ. ಮತ್ತು ಇನ್ನು ಪುನಃ ಬೇರೆ ನಿಮ್ಮ ಕುಟುಂಬದಲ್ಲಿ ಇರುವಂಥ ಸದಸ್ಯರ ನಂಬರ್ನ ಇಲ್ಲಿ ನಮೂದಿಸಬೇಕು, ನೀವು ಎಂಟರ್ ಮಾಡಬೇಕು. ಕೆಳಗೆ ಮತ್ತೊಮ್ಮೆ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ತಕ್ಷಣ ಕೆಳಗಿರುವಂಥ ಸಣ್ಣ ಬಾಕ್ಸನ್ನು ಟಿಕ್ ಮಾಡಿರಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಿರುವಂಥ ಸಬ್ಮಿಟನ್ನು ಕ್ಲಿಕ್ ಮಾಡಿರಿ. ಆವಾಗ ಈ ಥರ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಕೇಳುತ್ತೆ, ಓಕೆ ಅಂತ ಕ್ಲಿಕ್ ಮಾಡಿರಿ. ನಿಮಗೆ ಈ ಥರ ಒಂದು ಅಕ್ನಾಲ್ಮೆಂಟ್ ಬರುತ್ತೆ, ಇದನ್ನು ಸ್ಕ್ರೀನ್ಶಾಟ್ ಅವರು ತೊಗೊಳ್ಬೋದು. ನೀವು PDF ಮುಖಾಂತರ ಸೇವ್ ಮಾಡ್ಕೊಳ್ಬೋದು ನಿಮ್ಮ ಮೊಬೈಲಿಗೆ. ಈ PDFನ ನೀವು ಪ್ರಿಂಟೌಟ್ ತೆಗೆಸ್ಕೊಂಬಿಟ್ರೆ ಆಯಿತು. ಗೆಳೆಯರೇ, ನನ್ನ ಕಂಟೆಂಟ್ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೈಕ್, ಕಮೆಂಟ್, ಶೇರ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ.